ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ, ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ, ಹಿಂದೂಗಳನ್ನ ವಿರೋಧ ಮಾಡ್ತಾರೆ. ನಾವು ಯಾರನ್ನು ವಿರೋಧ ಮಾಡಲ್ಲ. ಭಾರತ ದೇಶ ಬಹುತ್ವದ ದೇಶ. ಈ ದೇಶದಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ. ನಾವೆಲ್ಲ ಮೂಲತಃ ಮಾನವರು. ಅದಕ್ಕೆ ಸರ್ವಧರ್ಮ ಸಮನ್ವಯ. ಈ ದೇಶದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಪರಂಪರೆ. ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತೀವಿ, ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ. ಅದು ಆಗ್ಬಾರ್ದು. ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅಲ್ಪನಾ ಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರದು. ನಾವು ಪರಸ್ಪರ ಪ್ರೀತಿಸ್ಬೇಕು. ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನ ಬೋಧನೆ ಮಾಡಲ್ಲ. ಯಾವುದೇ ಧರ್ಮ ಆಗಿರಲಿ, ಹಿಂದೂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಯಾವುದೇ ಧರ್ಮ, ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು, ಪರಸ್ಪರ ಪ್ರೀತಿಯಿಂದ ಬದುಕಬೇಕು, ದ್ವೇಷಿಸಬಾರದು ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತದೆ. ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ಧರ್ಮಕ್ಕೆ ಏನು ಬಹಳ ದೊಡ್ಡ ಅರ್ಥ ಹುಡ್ಕಕ್ ಹೋಗ್ಬಾರ್ದು. ದಯೆಯೇ ದಯೆಯೇ ಧರ್ಮದ ಮೂಲವಯ್ಯ. ಧರ್ಮ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಲ್ವಾ? ದಯೆಯೇ ಧರ್ಮದ ಮೂಲ. ಅದರಿಂದ ನಾವೆಲ್ಲರೂ ಕೂಡ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ದಯೆ ಇರಬೇಕು. ಪ್ರತಿಯೊಬ್ಬರನ್ನು ದಯೆಯಿಂದ ನೋಡಬೇಕು, ಕರುಣೆಯಿಂದ ನೋಡಬೇಕು, ವಾತ್ಸಲ್ಯದಿಂದ ನೋಡಬೇಕು, ಪ್ರೀತಿಯಿಂದ ನೋಡಬೇಕು. ದ್ವೇಷ ಅಸೂಯೆ ನಮ್ಮ ಮಧ್ಯೆ ಇರಬಾರದು. ದ್ವೇಷ ಅಸೂಯೆ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ, ಸಮಾಜ ವಿಭಜನೆಯಾಗ್ತದೆ, ಸಮಾಜ ಎರಡು ಮೂರು ಗುಂಪುಗಳಾಗ್ಬಿಡ್ತವೆ. ಅದು ಆಗಬಾರದು ಅಂತಕ್ಕಂಥದ್ದೇ. ಅದಕ್ಕೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ, ನಿಮ್ಮ ಧರ್ಮವನ್ನು ಪಾಲನೆ ಮಾಡಿ, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ,
ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾಣೋಣ, ಅಭಿಮಾನದಿಂದ ಕಾಣೋಣ. ಆದರೆ ಬೇರೆ ಧರ್ಮನು ಕೂಡ ಸಹಿಸ್ಕೊಳ್ತಕ್ಕಂತ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು. ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಧರ್ಮವನ್ನ ಪಾಲನೆ ಮಾಡಬೇಕು, ಅನ್ಯ ಧರ್ಮವನ್ನ ಸಹಿಸ್ಕೋಬೇಕು, ಸಹಿಷ್ಣುತೆ ಬೆಳೆಸ್ಕೋಬೇಕು. ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ, ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ, ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ. ಅದನ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಇಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಅಲ್ಲ, ನಾವು ಕ್ರಿಶ್ಚಿಯನ್ರು, ನಾವು ಹಿಂದೂಗಳು, ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ. ರೀತಾಯ್ತ್ರಿ ಹಿಂದೂಗಳೇ, ಈಗ ಆ ವೀರಭದ್ರಪ್ಪ ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣವರು ಹೇಳ್ದಲ್ಲ, ಅದನ್ನ ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣ ಏನಂತ ಹೇಳ್ತಾರೆ, ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ, ಲಿಂಗಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು. ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ, ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ? ತಾರತಮ್ಯ ಅಸಮಾನತೆ ಬರೋದು ಯಾಕೆ? ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ. ಅಸ್ಪೃಶ್ಯರು, ಶೂದ್ರರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಅಲ್ಲ, ಈಗ ನಾನು ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ, ಇಲ್ಲಿ ನಿಂತ್ಕೊ ಮಾತಾಡಕ್ಕಾಯ್ತಿತ್ತ? ಮುಖ್ಯಮಂತ್ರಿ ಆಗಕ್ಕೆ ಆಯ್ತಿತ್ತ? ನಮ್ಮಪ್ಪ ಏನ್ ಮಾಡಿದ ಎಷ್ಟೇನೋ ಗೊತ್ತಿದೆಯೋ ಗೊತ್ತಿಲ್ಲ. ನಮ್ಮಪ್ಪ ನನಗೆ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ಆ ಎರಡು ವರ್ಷಗಳು ವೀರ ಮಕ್ಕಳು ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ. ಆಮೇಲೆ ಬಿಟ್ಟೋಯ್ತು ಅದು, ಎರಡು ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸೋಕೆ ಶುರು ಮಾಡ್ಕೊಬಿಟ್ಟಿದ್ದೆ. ಎಮ್ಮೆಗಳು ಮೇಯಿಸೋದು ನಮ್ಮೂರಿನಲ್ಲಿ, ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪ ಅನ್ನೋ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ಅವನು ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು. ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ, ನೇರವಾಗಿ ಐದನೇ ತರಗತಿ ಸೇರ್ಕೊಂಡ್ಬಿಟ್ಟೆ. ಕನ್ನಡ ಚೆನ್ನಾಗಿ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಿನಲ್ಲಿ ಅಕ್ಷರ ಕಲಿಸಿದ್ರು. ಮರಳಿನ ಮೇಲೆ ವೀರ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ, ಆಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕೂಡೋದು, ಕಳೆಯೋದು, ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಬಿಟ್ಟಿದ್ದೆ. ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳಿದೆ, ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಅಂತ.
ಶಾಲೆ ಕಳಿಸಿಲ್ಲ ಅಂತ. ಇಲ್ಲ ಸ್ವಾಮಿ, ನಾನು ಈ ಥರ ಮಾಡಿಬಿಟ್ಟಿದ್ದೆ, ಇವ್ರ ಮಕ್ಕಳು ಕುಣಿತಾ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು, ಅದಕ್ಕೆ ಈ ಎಮ್ ಎ ಮೇಯಿಸ್ತಾವನೆ. ಏಯ್, ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ, 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ, ಇವನು ಶಾಲೆಗೆ ಬರಬೇಕು ಅಂತ ಹೇಳ್ದ. ನಾನು ಹಾಗಾಗಿ 5ನೇ ತರಗತಿಯಿಂದ ಓದಿದ್ದು. ಒಂದು ವೇಳೆ ನಾನು ಓದ್ದೆ ಹೋಗಿದ್ರೆ ಇವ ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತೀತ? ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇತ್ತಿರಲಿಲ್ಲ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ, ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗೂ ಆಯ್ತು. ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದ್ದನ್ನು ಕಲಿಬೇಕು. ಯಾವ ಧರ್ಮನೂ ಕೂಡ, ಮನುಷ್ಯ ಧರ್ಮ ಇದೆಯಲ್ಲ, ಅದು ಬಹಳ ದೊಡ್ಡ ಧರ್ಮ. ಮನುಷ್ಯ ಧರ್ಮ ಇದೆಯಲ್ಲ, ಅದು ದೊಡ್ಡ ಧರ್ಮ. ಅದಕ್ಕೆ ಬಸವಣ್ಣವರು ಇವನಾರವ ಎಂದು ನೆನೆಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. 850 ವರ್ಷಗಳ ಹಿಂದೆ ಆದ್ರೆ ಹೋಗಿದೆಯಾ ಜಾತಿ? ಬಸವಣ್ಣವ್ರು ಹಂಗಂತ ಹೇಳಿದ್ರು. ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ನೀ ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಕುಲಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಇವತ್ತು ನಾವು ಎಂತ ನೋಡಿ, ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ. ಶಿಕ್ಷಣ ಅಂದ್ರೇನು? ಸುಪ್ತವಾದಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ. ಆ ಸುಪ್ತವಾದಂಥ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ, ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ, ಶಿಕ್ಷಣ. ಇದನ್ನ ಕ್ರಿಶ್ಚಿಯನ್ ಮಿಷನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಬಳ್ಳಾರಿನಲ್ಲಿ ಕೂಡ ನಿಮಗೆ ಮಂಗಳೂರು ಉಡುಪಿ ಮೊದಲು ಇದಕ್ಕೆ ಸೇರಿದ್ದು, ಚೆನ್ನಾಗಿ ಮದ್ರಾಸ್ ಸೇರಿದ್ದು ಅವು, ಉಡುಪಿ ಮಂಗಳೂರು. ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದ್ರೆ, ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಕ್ರಿಶ್ಚಿಯನ್ ಮಿಷನರೀಸ್ಗಳು ಮೊದಲೇ ಬಂದಿದ್ದವು. ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು. ಎಂಥ ಶಿಕ್ಷಣ ಪಡ್ಕೋಬೇಕಪ್ಪ ಅಂತಂದ್ರೆ, ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದೆ. ಏನು ಸ್ವಾಮೀಜಿ? ವೈಚಾರಿಕತೆ ವೈಜ್ಞಾನಿಕತೆ ಇರಬೇಕು. ನೀವು ಡಿಗ್ರಿ ಓದ್ದವರು, ಡಾಕ್ಟರ್ಗಳಾದವರು, ಇಂಜಿನಿಯರ್ಗಳಾದವರು, ಮಾಸ್ಟರ್ ಡಿಗ್ರಿ ಮಾಡಿದವರು, PhD ಮಾಡಿದವರು, ಇನ್ನೂ ಬಸವಣ್ಣ ಏನ್ ಹೇಳಿದ್ರು, ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಹೇಳ್ತೇವೆ. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ. ನೀನ್ ಯಾಕಯ್ಯ, ನಿನಗೆ ಅಂಗಿ ಇಲ್ಲ, ಹೊಟ್ಟೆಗಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ, ನನ್ನ ಕರ್ಮ ಸ್ವಾಮಿ, ನಾನೇನ್ ಮಾಡ್ಲಿ? ಇದನ್ನ ಬಿಡಬೇಕು ನಾವು. ನಮ್ ಕರ್ಮ ಅಲ್ಲ, ಅವಕಾಶಗಳಿಂದ ವಂಚಿತರಾದವ್ ನಾವು. ಅವಕಾಶಗಳು ಸಿಕ್ಕಲಿಲ್ಲ, ಆ ಸಿಕ್ಕದೇ ಇದ್ದದ್ರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ. ಕರ್ಮ ಅಲ್ಲ ಅದು. ಆಮೇಲೆ ಬಹಳ ಜನ ವಿದ್ಯಾವಂತರು,
ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್. ಬಹಳ ಜನ ಡಾಕ್ಟರ್ಗಳು ಓದಿರೋರು ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ? ನಮ್ಮ ಹಣೆ ಬರ ಸ್ವಾಮಿ, ಹಣೆಯಲ್ಲಿ ಬರ್ದನ್ನ ದೇವರು. ಹಣೆಯಲ್ಲಿ ಬರೆದು ಹೊರಟನ ಒಬ್ಬರೇ ದೇವ್ರು ಇರೋದು. ನಾಮ ಒಂದು ಅಲ್ಲ, ದೇವನೊಬ್ಬ, ನಾಮ ಹಲವು, ದೇವನೊಬ್ಬ, ನಾಮ ಹಲವು. ಮತ್ತೆ ನೀವೆಲ್ಲ ಐ ಡೋಂಟ್ ನೋ ಕನಕದಾಸರ ಕಥೆ ಕೇಳಿದ್ದೀರ? ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸರಿ ಅವ್ರ ಶಿಷ್ಯಂದಿರಗೆಲ್ಲ, ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಹತ್ರ. ಆಗ ಈ ಕನಕನ್ ಕಂಡಾಗ ಕನಕನ್ ಬಗ್ಗೆ ನೀನು ಕುರುಬ, ನೀನು ಕುರುಬ, ನೀನು ಶೂದ್ರ ಅಂತ ಈ